Dear students, today's session is Microeconomics, Program BA, Subject Economics, second semester, session number 35, topic is Ways Fund Theory. In this topic, we cover introduction and the Ways Fund Theory. Atmiya Vidyarthigale, ee ondu session alli nanu visheshavagi kooliya nidhiya siddhantada bagge ತಮಗೆ ಪಿ ಟಿ ಕೆ ಮತ್ತು ಸಿದ್ಧಾಂತದ ಸಾರಾಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕೂಲಿಯ ನಿಧಿಯ ಸಿದ್ಧಾಂತಕ್ಕೆ ಹೋಗೋಕ್ಕಿಂತ ಮುಂಚೆ ಕೂಲಿ ಅಂದರೆ ಏನು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾವುದೇ ಒಬ್ಬ ಕೂಲಿಕಾರ ಅಥವಾ ಕಾರ್ಮಿಕ ಅಥವಾ ನೌಕರ ತನ್ನ ಬೌದ್ಧಿಕ ದೈಹಿಕ ಮಾನಸಿಕ ಚಟುವಟಿಕೆಗಳನ್ನು ಒಂದು ಉತ್ಪಾದನಾ ಕ್ರಿಯೆಯಲ್ಲಿ ತೊಡಗಿಸಿದ್ದಕ್ಕೆ ಕೊಡುವಂತಹ ಪ್ರತಿಫಲವನ್ನು ಕೂಲಿ ಅಂತ ನಾವು ಕರೀತೇವೆ. ಆರ್ಥಿಕ ಉದ್ದೇಶವನ್ನು ಇರಿಸಿಕೊಂಡು ಒಂದು ಒಪ್ಪಂದಕ್ಕೆ ಒಳಪಟ್ಟು ತನ್ನ ದೈಹಿಕ ಬೌದ್ಧಿಕ ಮಾನಸಿಕ ಚಟುವಟಿಕೆಗಳನ್ನು ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಕೊಡುವಂಥ ಪ್ರತಿಫಲವನ್ನು ಕೂಲಿ ಅಂತ ನಾವು ಕರೀತೇವೆ. ಈ ನಾಲ್ಕು ಉತ್ಪಾದನಾಂಗಗಳಲ್ಲಿ ಹೆಚ್ಚು ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಉತ್ಪಾದನಾಂಗ ಯಾವುದಂದರೆ ಕೂಲಿ ಅನ್ನೋದನ್ನು ಎಲ್ಲ ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಳ್ತಾರೆ. ಏಕೆಂದರೆ ಈ ನಾಲ್ಕು ಉತ್ಪಾದನಾಂಗಗಳಲ್ಲಿ ನೇರವಾಗಿ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಡುವಂಥ ಎರಡು ಉತ್ಪಾದನಾಂಗಗಳೆಂದರೆ ಒಂದು ಕೂಲಿಕಾರ, ಇನ್ನೊಬ್ಬ ಸಂಘಟಕ. ಸಂಘಟಕನಿಗೆ ಲಾಭ ಬಂದರೆ ಕೂಲಿಕಾರನಿಗೆ ಕೂಲಿ ದೊರೆಯುವುದು ಉತ್ಪಾದನಾ ಕ್ರಿಯೆಯಲ್ಲಿರುವಂಥ ಒಂದು ರೂಢಿ. ಈ ಸಂದರ್ಭದಲ್ಲಿ ಈ ವೇಸ್ ಫಂಡ್ ಥಿಯರಿ ಹೇಳೋದಕ್ಕಿಂತ ಮುಂಚೆ ಪೀಠಿಕಾ ಭಾಗದಲ್ಲಿ ವೇಸ್ ಫಂಡ್ ಥಿಯರಿ ಏನನ್ನು ಹೇಳಕ್ಕೆ ಇಷ್ಟಪಡ್ತದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಲೇಬರ್ ಈಸ್ ದಿ ಫಂಡಮೆಂಟಲ್ ಆ್ಯಂಡ್ ಆಕ್ಟಿವ್ ಫ್ಯಾಕ್ಟರ್ ಆಫ್ ದಿ ಪ್ರೊಡಕ್ಷನ್. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನೆಂದರೆ ಉತ್ಪಾದನಾ ಕ್ರಿಯೆಯಲ್ಲಿ ತುಂಬ ಮೂಲಭೂತವಾಗಿರ್ತಕ್ಕಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಮತ್ತು ನಿರ್ಣಾಯಕವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಉತ್ಪಾದನಾಂಗವೆಂದರೆ ಶ್ರಮಿಕ ಅಥವಾ ಕೂಲಿಕಾರ. ಲೇಬರ್ ಹ್ಯಾಸ್ ಎ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದಿ ಪ್ರೊಡಕ್ಷನ್ ಆಫ್ ಕಮಾಡಿಟೀಸ್ ಆ್ಯಂಡ್ ಸರ್ವಿಸಸ್. ನೆನ್ಪಿಟ್ಕೊಳ್ಬೇಕು, ಶ್ರಮಿಕ ಉತ್ಪಾದನಾ ಕ್ರಿಯೆಯ ನಿರ್ಣಾಯಕ ಉತ್ಪಾದನಾಂಗವಾಗಿರುವುದರಿಂದ ಅತಿ ಅಮೂಲ್ಯವಾಗಿರ್ತಕ್ಕಂಥ ಕಾಣಿಕೆಯನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಉಳಿದೆಲ್ಲ ಉತ್ಪಾದನೆಗಳಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಕೊಡೋದನ್ನು ನಾವು ಗಮನಿಸ್ತೇವೆ. ಈ ಕಾರಣದಿಂದ ಶ್ರಮಿಕನ ಒಂದು ಪ್ರಮುಖ ಲಕ್ಷಣಗಳೇನು, ಯಾಕೆ ಶ್ರಮವನ್ನು ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಬೇಕು ಅನ್ನೋದಕ್ಕೆ ವೇಸ್ ಫಂಡ್ ಥಿಯರಿಯಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ. ಲೇಬರ್ ಈಸ್ ದಿ ಸೋರ್ಸಸ್ ಆಫ್ ವ್ಯಾಲ್ಯೂ. ಒಬ್ಬ ಶ್ರಮಿಕನಿಗೆ ಅವನಲ್ಲಿರ್ತಕ್ಕಂಥ ಶ್ರಮವೇ ಅವನ ಮೌಲ್ಯ ಅಥವಾ ಅವನ ಪ್ರತಿಫಲವನ್ನು ಗಳಿಸುವುದಕ್ಕಿರುವಂಥ ಸಾಧನ. ಎರಡನೇದು, ಲೇಬರ್ ಈಸ್ ಇನ್ಸಪರೇಬಲ್ ಫ್ರಮ್ ಲೇಬರರ್ ಆರ್ ಲೇಬರ್ ಕೆನಾಟ್ ಬಿ ಸ್ಟೋರ್ಡ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಶ್ರಮಿಕ ಮತ್ತು ಶ್ರಮವನ್ನು ಇಬ್ಬರನ್ನು ಬೇರ್ಪಡಿಸಲಿಕ್ಕೆ ಬರೋದಿಲ್ಲ. ನೀವು ಕೇವಲ ಶ್ರಮ ಅಷ್ಟೇ ಬೇಕು, ಶ್ರಮಿಕ ಬೇಡ ಅನ್ನೋದಕ್ಕೆ ಉತ್ಪಾದನಾ ಕ್ರಿಯೆಯಲ್ಲಿ ಸಾಧ್ಯವೇ ಇಲ್ಲ. ಹೀಗಾಗಿ ಎರಡನ್ನೂ ಪ್ರತ್ಯೇಕವಾಗಿಸ್ಲಿಕ್ಕೆ ಆಗೋದಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ, ಲೇಬರ್ ಕೆನಾಟ್ ಬಿ ಸ್ಟೋರ್ಡ್. ಶ್ರಮಿಕನ ಶ್ರಮವನ್ನು ಯಾವುದೇ ಕಾರಣಕ್ಕೂ ಕೂಡ ಸಂಗ್ರಹವಾಗಿ ಇಡಲಿಕ್ಕೆ ಸಾಧ್ಯವಿಲ್ಲ. ಇಂದಿನ ಶ್ರಮವನ್ನು ಹಿಂದೇ ಬಳಸ್ಕೊಂಡು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕೇ ಹೊರತು ಎಲ್ಲ ಶ್ರಮವನ್ನು ಸಂಗ್ರಹಿಸಿಟ್ಕೊಂಡು ನಾನು ಮುಂದೊಂದು ದಿನ ಉತ್ಪಾದನೆ ಮಾಡ್ತೀನಿ ಅಂದರೆ ಅದು ಅಸಾಧ್ಯವಾದಂಥ ಮಾತು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ, ಲೇಬರ್ ಆ್ಯಸ್ ಎ ವೀಕ್ ಬಾರ್ಗೇನಿಂಗ್ ಪವರ್. ಅಂದರೆ ಶ್ರಮಿಕನಿಗೆ ಚೌಕಾಶಿ ಶಕ್ತಿ ತುಂಬ ಅಶಕ್ತವಾಗಿರ್ತದೆ. ಉಳಿದ ಉತ್ಪಾದನಾಂಗಗಳಿಗೆ ಹೋಲಿಸಿದರೆ ಶ್ರಮಿಕರೆಲ್ಲರೂ ಒಗ್ಗೂಡಿದರೆ ಸಾಕಷ್ಟು ತಮ್ಮ ಪ್ರತಿಫಲವನ್ನು ಪಡಿಬೋದು. ಆದರೆ ಶ್ರಮಿಕರು ತಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಹಿನ್ನೆಲೆಗಳಿಂದಾಗಿ ಬೇರೆ ಬೇರೆ ಉದ್ದೇಶಗಳಿಂದಾಗಿ ಒಗ್ಗೂಡುವಂತಹ ಸಾಧ್ಯತೆಗಳು ತುಂಬ ಕಡಿಮೆ. ಈ ಕಾರಣದಿಂದ ಚೌಕಾಶಿ ಶಕ್ತಿ ತುಂಬ ಕಡಿಮೆ ಇರ್ತದೆ, ಕಡಿಮೆ ಕೂಲಿ ಏನೇ ಪಡೀತಾರೆ ಅನ್ನೋದು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ವೇಸ್ ಫಂಡ್ ಥಿಯರಿ ವಾಸ್ ಪ್ರಫಂಡೆಡ್ ಬೈ ದಿ ಜಾನ್ ಸ್ಟುವರ್ಟ್ ಮಿಲ್, ಎ ಕ್ಲಾಸಿಕಲ್ ಎಕಾನಮಿಸ್ಟ್. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೂಲಿಯ ನಿಧಿಯ ಸಿದ್ಧಾಂತವನ್ನು ಜಾನ್ ಸ್ಟುವರ್ಟ್ ಮಿಲ್, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ, ತನ್ನ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ವೇಜಸ್ ಡಿಪೆಂಡ್ ಅಪಾನ್ ದಿ ಪ್ರಪೋರ್ಷನ್ ಬಿಟ್ವೀನ್ ದಿ ಪಾಪ್ಯುಲೇಷನ್ ಆ್ಯಂಡ್ ಕ್ಯಾಪಿಟಲ್. ಈ ಸಿದ್ಧಾಂತದ ಪ್ರಕಾರ
ಕೂಲಿ ಜನಸಂಖ್ಯೆ ಮತ್ತು ಬಂಡವಾಳದ ಮಧ್ಯದಲ್ಲಿರುವಂಥ ಅನುಪಾತದಿಂದ ನಿರ್ಧಾರವಾಗ್ತದೆ ಅನ್ನೋದು ಈ ಸಿದ್ಧಾಂತದ ಮೊದಲನೇ ವಿಚಾರವಾಗಿದೆ. ಆರ್ ರಾದರ್ ಬಿಟ್ವೀನ್ ದಿ ನಂಬರ್ ಆಫ್ ದ ಲೇಬರ್ ಕ್ಲಾಸ್ ಹೂ ವರ್ಕ್ ಫಾರ್ ಹೈಯರ್ ಆ್ಯಂಡ್ ಅಗ್ರಿಗೇಟ್ ಆಫ್ ದಟ್ ಮೇ ಬಿ ಕಾಲ್ಡ್ ವೇಸ್ ಫಂಡ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೂಲಿಕಾರರ ಸಂಖ್ಯೆ ಮತ್ತು ಕೂಲಿಯ ನಿಧಿಯ ನಡುವಿನ ಅನುಪಾತ ಕೂಲಿಯ ದರವನ್ನು ನಿಗದಿಗೊಳಿಸ್ತದೆ ಅನ್ನೋದು ಈ ಸಿದ್ಧಾಂತದ ವಿಚಾರವಾಗಿದೆ. ಅಕಾರ್ಡಿಂಗ್ ಟು ದಿ ಥಿಯರಿ, ವೇಜಸ್ ಆರ್ ಡಿಟರ್ಮೈನ್ಡ್ ಬೈ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ವೇಸ್ ಫಂಡ್, ಅನದರ್ ಒನ್ ಈಸ್ ಪಾಪ್ಯುಲೇಷನ್ ಆರ್ ಲೇಬರ್ ಫೋರ್ಸ್. ಈ ಒಂದು ಸಿದ್ಧಾಂತದ ಪ್ರಕಾರ ಎರಡು ಸಂಗತಿಗಳು ಶ್ರಮಿಕನ ಕೂಲಿಯ ದರವನ್ನು ನಿಗದಿಗೊಳಿಸ್ತವೆ. ಮೊದಲನೇದಾಗಿ ಕೂಲಿಯ ನಿಧಿ, ಅಂದರೆ ಒಬ್ಬ ಬಂಡವಾಳಗಾರ ಅಥವಾ ಉತ್ಪಾದಕ ತನ್ನ ಉತ್ಪಾದನೆಯ ಚಟುವಟಿಕೆಯ ಬಂದಂಥ ಲಾಭದಿಂದ ಅಥವಾ ತಾನು ಪ್ರಾರಂಭ ಮಾಡುವಂಥ ಉತ್ಪಾದನಾ ಚಟುವಟಿಕೆಯ ಸಂದರ್ಭದಲ್ಲಿ ಒಂದಿಷ್ಟು ಭಾಗವನ್ನು, ಬಂಡವಾಳವನ್ನು, ನಿಧಿಯನ್ನು ಕೂಲಿಗಾಗಿ ಅಥವಾ ಕೂಲಿಯ ಪಾವತಿಗಾಗಿ ತೆಗೆದಿರಿಸ್ತಾನೆ. ಅದನ್ನು ನಾವು ಕೂಲಿಯ ನಿಧಿ ಅಂತ ಕರೀತೇವೆ. ಎರಡನೇದು ಮುಖ್ಯವಾಗಿರ್ತಕ್ಕಂಥ ಸಂಗತಿ, ದ ಪಾಪ್ಯುಲೇಷನ್ ಆರ್ ದ ಲೇಬರ್ ಫೋರ್ಸ್ ರೆಫರ್ಸ್ ಟು ದಿ ಸೆಕ್ಷನ್ ಆಫ್ ದಿ ಪಾಪ್ಯುಲೇಷನ್ ಹೂ ಆರ್ ರೆಡಿ ಟು ವರ್ಕ್ ಆರ್ ಲೇಬರ್ ಮಾರ್ಕೆಟ್ ಅಂತ ಕರೀತೇವೆ. ಇದನ್ನು ಹೆಚ್ಚು ನಾವು ಲೇಬರ್ ಮಾರ್ಕೆಟ್ ಅಂತ ಕರಿತೇವೆ. ಶ್ರಮಿಕರ ಮಾರುಕಟ್ಟೆ, ಯಾರು ತಮ್ಮ ಶ್ರಮವನ್ನು ಬಾಡಿಗೆಯ ರೂಪದಲ್ಲಿ ಅಥವಾ ತಮ್ಮ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಲಿಕ್ಕೆ ಸಿದ್ಧವಾಗಿರ್ತಾರೋ ಅವರನ್ನು ನಾವೇನಂತ ಕರೀತೇವೆ, ಶ್ರಮಿಕರು ಅಂತ ಕರೀತೇವೆ. ಒಟ್ಟಾರೆ ಕೂಲಿಯ ನಿಧಿಯ ಸಿದ್ಧಾಂತ ಎರಡು ಸಂಗತಿಗಳನ್ನು ಪ್ರಮುಖವಾಗಿ ಪರಿಗಣಿಸ್ತದೆ. ಒಂದು ಕೂಲಿಯ ನಿಧಿ, ಎರಡನೇದು ಕೂಲಿಕಾರರ ಸಂಖ್ಯೆ. ಯಾವ ಥರ ಕೂಲಿಯ ದರವನ್ನು ನಿಗದಿಗೊಳಿಸಬೇಕು ಅನ್ನೋದಕ್ಕೆ ಅಕಾರ್ಡಿಂಗ್ ಟು ದಿ ವೇಜ್ ಫಂಡ್ ಥಿಯರಿ ಇಟ್ ಎಕ್ಸ್ಪ್ಲೇನ್ಸ್ ಇನ್ ದಿಸ್ ವೇ, ಎವರೇಜ್ ವೇಜ್ ಇಸ್ ಈಕ್ವಲ್ ಟು ವೇಜ್ ಫಂಡ್ ಡಿವೈಡೆಡ್ ಬೈ ಪಾಪ್ಯುಲೇಷನ್. ಅಂದರೆ ಸರಾಸರಿ ಕೂಲಿ ಇಸ್ ಈಕ್ವಲ್ ಟು ಕೂಲಿಯ ನಿಧಿ ಡಿವೈಡೆಡ್ ಬೈ ಕೂಲಿಕಾರರ ಸಂಖ್ಯೆ, ಆ ಒಟ್ಟು ಅಲ್ಲಿರ್ತಕ್ಕಂಥ ಒಂದು ಜನಸಂಖ್ಯೆ ಅಂತ ಸಿದ್ಧಾಂತ ವಿವರಿಸ್ತದೆ. ವೇಸ್ ಕ್ಯಾನ್ ಬಿ ಇನ್ಕ್ರೀಸಸ್ ಐದರ್ ವೆನ್ ವೇಸ್ ಫಂಡ್ ಇನ್ಕ್ರೀಸಸ್ ಆರ್ ವೆನ್ ಪಾಪ್ಯುಲೇಷನ್ ಡಿಕ್ರೀಸಸ್. ಕೂಲಿಯ ನಿಧಿಯ ಸಿದ್ಧಾಂತದ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಕೂಲಿಯ ದರವನ್ನು ಹೆಚ್ಚಳ ಮಾಡಬೇಕಾದ್ರೆ ಎರಡು ಕಾರಣಗಳಿಂದ ನಾವು ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಒಂದು, ಕೂಲಿಯ ನಿಧಿಯನ್ನು ಹೆಚ್ಚು ಮಾಡಬೇಕು ಅಥವಾ ಕೂಲಿಕಾರರ ಸಂಖ್ಯೆಯನ್ನು ಕಡಿಮೆಗೊಳಿಸಬೇಕು ಅಥವಾ ಕಡಿತಗೊಳಿಸಬೇಕು. ಈ ಸಂದರ್ಭದಲ್ಲಿ ಈ ಸಿದ್ಧಾಂತ ಉತ್ಪಾದಕರಿಗೆ ಒಂದು ಸಲಹೆಯನ್ನು ಏನು ಕೊಡುತ್ತದೆಂದರೆ, ಸಾಧ್ಯವಾದಷ್ಟು ಮಟ್ಟಿಗೆ ಕೂಲಿಯ ನಿಧಿಯನ್ನು ಸ್ಥಿರವಾಗಿರಿಸಿಕೊಳ್ಳಿ. ಒಂದು ವೇಳೆ ಕೂಲಿಯ ದರವನ್ನು ಹೆಚ್ಚು ಕಡಿಮೆ ಮಾಡಬೇಕನ್ನೋದಾದರೆ ನೀವು ಕೂಲಿಕಾರರ ಸಂಖ್ಯೆಯನ್ನು ಹೆಚ್ಚು ಕಡಿಮೆ ಮಾಡುವ ಮೂಲಕ ಕೂಲಿಯ ದರದಲ್ಲಿ ಏರಿಳಿತವನ್ನು ಮಾಡಬಹುದು ಅನ್ನೋದು ಸಿದ್ಧಾಂತದ ಒಂದು ಸಲಹೆ. ಅಕಾರ್ಡಿಂಗ್ ಟು ದಿ ಥಿಯರಿ, ವೇಸ್ಟ್ ಫಂಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಸೇವಿಂಗ್ ವಿಚ್ ಈಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ವರ್ಕರ್ಸ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂದರೆ, ಕೂಲಿಯ ದರದ ನಿಗದಿಯ ಸಂದರ್ಭದಲ್ಲಿ ಈ ಕೂಲಿಕಾರರಿಗೆ ಯಾವುದೇ ರೀತಿಯಾದಂಥ ಪಾತ್ರವಿಲ್ಲ. ಕೂಲಿಯ ನಿಧಿಯ ಪ್ರಮಾಣದ ಮೇಲೆ ಕೂಲಿಯ ದರ ನಿಗದಿಗೊಳ್ಳುತ್ತದೆ ಅನ್ನೋದು ಸಿದ್ಧಾಂತದ ಒಂದು ವಿಚಾರವಾಗಿದೆ. ಇಫ್ ದೇ ವಾಂಟ್ ಟು ಬಿ ಎನ್ ಇಂಪ್ರೂವ್ಮೆಂಟ್ ಇನ್ ದೇರ್ ವೇಜ್ ಲೆವೆಲ್, ದೇ ಶುಡ್ ರೆಡ್ಯೂಸ್ ದ ನಂಬರ್ಸ್. ಕೂಲಿಯ ನಿಧಿ ತಮ್ಮ ವಾದವನ್ನು ಸ್ಪಷ್ಟವಾಗಿ ಹೇಳ್ತದೆ. ಒಂದು ವೇಳೆ ಕೂಲಿಯ ದರ ಹೆಚ್ಚಳವಾಗಬೇಕು ಅನ್ನೋದಾದರೆ ಕೂಲಿಕಾರರ ಸಂಖ್ಯೆಯನ್ನು ಕಡಿಮೆ ಮಾಡಲೇಬೇಕು, ಅಂದಾಗ ಮಾತ್ರ ಕೂಲಿಯ ದರ ಹೆಚ್ಚಳವಾಗುವುದಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದಿನ ಭಾಗದಲ್ಲಿ ವೇಸ್ಟ್ ಫಂಡ್ ಥಿಯರಿಗಿರುವಂಥ ಕ್ರಿಟಿಸಿಸಮ್ಸ್ಗಳನ್ನು ಹೇಳಲಾಗ್ತದೆ, ಟೀಕೆಗಳನ್ನು ಹೇಳಲಾಗ್ತದೆ. ಥ್ಯಾಂಕ್ ಯು.